Hello, Vasant Kumar. Nodi, I'm Inspector Matarta Erodu. Nivi Takshna, Lakshmipuram Police Station Bannan Nodi. Yes. Nivan complaint Barkodi? Oh, sure. Mr. Narahari, Mr. Vishwanath, Niv Health Arola Nijatane? How do, sir? Now will they did re, how would he get the Yenak Bekagitu? Navetana, sir, would you in a Brissito? Auna Matra Sumne Birkurdu. Aun Madir Alka Kelseke. Aun Sariag Buddhical Specs, sir. Niv will witness in Madbekagate. Kannare noted in a hell of the cancer baya. Ah, the witness got a cancer. ಸರಿ ಕರ್ದಾಗಲೆಲ್ಲ ಕೋರ್ಟ್ಗೆ ಬರಬೇಕಾಗುತ್ತೆ ಶೂರ್ ಶೂರ್ ಎನಿ ಟೈಮ್ ಸೈನ್ ಮಾಡಿ ಅಲ್ಲಿ ನಾವಿರೋದೆ ಅದಕ್ಕೆ ಸೈನ್ ಮಾಡಿ ಆಲ್ ರೈಟ್ ನೀವೇನು ಹೊರಡಬಹುದು ನಾನು ನಿಮ್ಮ ವಿಚಾರಿಸ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು Good morning, brother. Yeah, Mele. Yeah, Mele. Yellow. Nina Vasant Kumar. Nina Vasant Kumar. Noda cave with Yavanta Kanatia, Marodu, Luchakelsa. Nimani and Marbekunta, whatever I can, I'll let Birbeku. Aite Mugita Damprava. Yanapa. ಹೊಸ ಹೊಸ ಶಬ್ದಗಳನ್ನೆಲ್ಲ ಉಪಯೋಗಿಸ್ತಾ ಇದ್ದೀಯಲ್ಲ ಏನು ಸಮಾಚಾರ ನಿನಗೆ ಹೊಸದು ಕಣಯ್ಯ ನಮಗೆ ಮಾಮೂಲು ದಿವಸಕ್ಕೆ ತರ ಒಬ್ಬರನ್ನ ದಬಾಯಿಸ್ತಾ ಹೋದ್ರೆ ತಿಂದ ಅನ್ನ ಜೀರ್ಣ ಆಗೋದಿಲ್ಲ ಏನು ಇನ್ಸ್ಪೆಕ್ಟರ್ ಸಾಹೇಬ್ರು ತಕ್ಷಣ ಬರಬೇಕು ಅಂತ ಫೋನ್ ಮಾಡಿದಂತಲ್ಲ ಯಾಕೆ ನಿನ್ನ ಮೇಲೆ ಒಂದು ಭಾರಿ ಕಂಪ್ಲೇಂಟ್ ಬಂದಿದೆಪ್ಪ ನನ್ನ ಮೇಲೆ ಕಂಪ್ಲೇಂಟ್ ಈಗ ನಿನ್ನ ಎದುರು ಹೋದಲ್ಲ ಅವಳು ಹುಡುಗಿ ನೋಡಿದ್ಯಾ ಅವಳು ಗೀತಾ ಅಂತಲ್ಲ ಅವಳ ಹೆಸರು ಅವಳು ಗೊತ್ತಾ ನಿಂಗೆ ಗೊತ್ತು 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 ಅದೊಂದು ಜಂಬದ ಕೋಳಿ ಅವಳ ಮಾನಭಂಗಕ್ಕೆ ನೀ ಪ್ರಯತ್ನ ಪಟ್ಟೆ ಅಂತಾನು ಅವರಿಬ್ರು ಸಮಯಕ್ಕೆ ಸರಿಯಾಗಿ ಬರದೆ ಹೋಗಿದ್ದಿದ್ರೆ ಆಗ್ತಿದ್ದ ಅನಾಹುತಾನ ತಪ್ಪಿಸೋಕೆ ಆಗ್ತಿರ್ಲಿಲ್ಲ ಅಂತಾನು ಕಂಪ್ಲೇಂಟ್ ಬಂದಿದೆಪ್ಪ ಅದಕ್ಕೆ ಅವರಿಬ್ರು ಐ ವಿಟ್ನೆಸ್ಗಳು ಬೇರೆ ಪರವಾಗಿಲ್ಲ ಬಹಳ ಖಿಲಾಡಿನೇ ಅವಳು ತಮಾಷೆ ಗೊತ್ತ ನಿನಗೆ ಅವಳೊಂದ್ಸಲ ನನಗೆ ಅವಮಾನ ಮಾಡೋದಕ್ಕೆ ಪ್ರಯತ್ನ ಪಟ್ಲು ನಾನು ಅದನ್ನ ಅವಳಿಗೆ ರಿವರ್ಸ್ ಮಾಡಿಬಿಟ್ಟೆ ಅದರ ಫಲಾನೇ ಈ ಕಂಪ್ಲೇಂಟ್ ಹಾಗ ಸರಿ ಇದಕ್ಕೆ ಇವಾಗ ಏನ್ ಮಾಡ್ಬೇಕು ಅಂತ ಏನನ್ನ ನನಗೊಂದಿನ ಅವಕಾಶ ಕೊಡು ಅವಳು ಮಾನಭಂಗಕ್ಕೆ ಪ್ರಯತ್ನ ಪಟ್ಟೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾಳಲ್ಲ ಕಳೆದು ಹೋಗಿದ್ದ ಮಾನ ಮತ್ತೆ ಸಿಕ್ತು ಅಂತ ಬಂದು ಅವಳೇ ಹೇಳ್ಬೇಕಿಲ್ಲಿ ಹಾಗೆ ಮಾಡ್ತೀನಿ ಅದ್ ಹೇಗೆ ಏನ್ ಮಾಡೋಕ್ ಸಾಧ್ಯ ಅದೆಲ್ಲ ಬಾಯಿನಲ್ಲಿ ಹೇಳೋದಲ್ಲಪ್ಪ ಕಾರ್ಯತಃ ಮಾಡಿ ತೋರಿಸ್ಬೇಕು ಯಾಕೆ ಅನುಮಾನನ ಆ ಸಮಯಲ್ಲಿ ತಪ್ಪಿಸ್ಕೊಂಡು ಹೊರಟೋಗ್ತೀನಿ ಅಂತ ಹಾಗೇನಿಲ್ಲ ಲಾಕಪ್ ಖಾಲಿ ಇದೆಯೇನು ಏನ್ ಯೋಚನೆ ಮಾಡ್ಬೇಡ ಜಮ್ ಅಂತ ತಳ ಊರ್ ಬಿಡ್ತೀನಿ ಅಲ್ಲಿ ನೋಡ್ ನೋಡು ಯಾವಾಗಲೂ ತಮಾಷೆ ಮಾಡ್ತೀಯಾ ಇದೊಂದೇನಾದ್ರೂ ಸೀರಿಯಸ್ ಆಗಿ ತಗೊಳಪ್ಪ ನೀನು ಓಕೆ ಓಕೆ ನೋಡು ವಸಂತ ಹೇಳಿ ಕಳ್ಸಕ್ ಬರ್ಬೇಕು ಆಗ್ಲಪ್ಪ ಹೋಗು ಬಾಯ್ ಬಾಯ್ ಇದು ಕ್ಲೋಸಿಂಗ್ ಟೈಮ್ ನಾಳೆ ಬೆಳಗ್ಗೆ ಬನ್ನಿ ಸರಿ ಏನ್ ಬೇಕಾಗಿತ್ತು ನಿಮ್ಗೆ ತಮಗೆ ಹಿಡಿದಿರೋ ಚಳಿ ಬಿಡಿಸಬೇಕಾಗಿತ್ತು ಚಳಿನ ನನಗ ಯಾಕೆ ಗೀತಾ ಮಾನಭಂಗ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೆ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೆಲ್ಲ ಅದಕ್ಕೆ ಒಳ್ಳೆ ಮಾತಿನಲ್ಲಿ ಕೊಟ್ಟರೋ ಕಂಪ್ಲೇಂಟ್ ಅನ್ನ ನೀನು ವಾಪಸ್ ತಗೊಳ್ಳದೆ ಹೋದ್ರೆ ಏನ್ ಮಾಡ್ತೀನಿ ಗೊತ್ತಾ ಏನೋ ಮಾಡ್ತೀಯ ಏನೋ ಮಾಡ್ತೀಯ Thank you.
ಏನಲೆ ಗೀತನ್ನ ನಾನ್ ರೇಪ್ ಮಾಡಕ್ ಹೋಗಿದ್ದನ್ನ ನೀನ್ ಕಣ್ಣಿಂದ ನೋಡಿದ್ಯಾ? ದೇವರಾಣಿ ಇಲ್ಲ ದೇವರಾಣಿ ಇಲ್ಲ. ಮತ್ತೆ ಅದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೆ ನೀನು? ಅವಳು ಹೇಳ್ಕೊಟ್ಲು. ಹಾ, ಅವಳೊಂದಷ್ಟು ತಿನ್ನು ಅಂತಳೆ ತಿಂತೀಯಾ? ಎಣ್ಣೆ ನೀನು ಅವಳು ಗ್ಲಾಮರ್ ನೋಡಿ ಸುಸ್ತಾಗ್ಬಿಟ್ಟಲ್ಲ? ಇಲ್ಲ, ಅದಕ್ಕಿಂತ ಜಾಸ್ತಿ ಸುಸ್ತಿ ಇಲ್ಲ. ಹೌದಾ? ಮತ್ತಿವ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ಯಲ್ಲ, ಏನ್ ಮಾಡ್ತೀಯ? ವಾಪಸ್ ತಗೋತೀನಿ. ವಾಪಸ್ ತಗೋತೀಯ? ತಗೊಳ್ಳೇಬೇಕು. ವೆರಿ ಗುಡ್. ಈಗ ನಿನ್ಗೆ ರಿಪೇರಿ ಮಾಡಿದ್ದೀನಿ. ಅವನ್ ಇದನ್ನಲ್ಲ ನಿನ್ ಪೆಟ್ರೋಲ್ ಬಂಕು, ಅವನೊಂದಷ್ಟು ರಿಪೇರಿ ಮಾಡಿ ಒಂದಷ್ಟು ಪೆಟ್ರೋಲ್ ಕುಡಿಸ್ಬಿಟ್ಟು ಬರ್ತೀನಿ. ಮಾಡಿ. ಬಾಳ ಬಡ್ಡಿ ಮಗನೆ. ಹಲೋ, ವಿಶ್ವನಾಥ್ ಸ್ಪೀಕಿಂಗ್. ಲೋ ವಿಶ್ವನಾಥ, ಕಾದಿದೆ ನಿನ್ನ ಗ್ರಾಚಾರ. ನಾವು ಕಂಪ್ಲೇಂಟ್ ಕೊಟ್ವಲ್ಲ ವಸಂತ್, ಅವನು ಇಲ್ಲಿಗೆ ಬಂದು ಆ ಕಂಪ್ಲೇಂಟ್ ನಾವು ವಾಪಸ್ ತಗೊಂತ ನನಗೆ ಚೆನ್ನಾಗಿ ರಿಪೇರಿ ಮಾಡಿ ಹಣ್ಣುಗಾಯಿ ನೀರ್ಗಾಯಿ ಮಾಡ್ಬಿಟ್ಟು ಹಾಕೋಣ. ಮಾತಾಡಕ್ಕೂ ಹೋಗ್ತಾ ಇಲ್ಲ. ಬೇಕಾದ್ರೆ ನನ್ನ ಮಗನೇ, ಅವನ ಕೈಲಿ ಏಟ್ ತಿಂದು ಅಳ್ತಾ ಕೂತಿರೋದಕ್ಕೆ ನಾಚಿಕೆ ಆಗೋದಿಲ್ಲ ನಿನಗೆ? ಲೋ ಬಂಕ್ ಬಡ್ಡಿ ಮಗನೇ, ಅವನ ಅಲ್ಲಿಗೆ ಬರ್ತಾನೆ. ಇಲ್ಗೂ ಬರ್ತಾನಂತ? ಆಮೇಲೆ ನೀನೇ ನನಗೆ ಫೋನ್ ಮಾಡಿ ಹೇಳು, ನಿನಗೆ ಮಾನ ಮರ್ಯಾದೆ ಮತ್ತಿನ್ನೇನೇನು ಉಳಿಯುತ್ತೆ ಅಂತ. ಆಯ್ತಾ? ಬರ್ಲಿ ಬರ್ಲಿ, ಆ ನನ್ನ ಮಗ ಇಲ್ಲಿಗೆ ಬಂದ್ರೆ ಅವನ ಮೈ ಮೇಲೆ ಪೆಟ್ರೋಲ್ ಸುರಿದು ಬರ್ನ್ ಮಾಡ್ಬಿಡ್ತೀನಿ. ಪೆಟ್ರೋಲ್ ನಾ ಏನಲೆ ಪೆಟ್ರೋಲ್ ಹಾಕಿ ಬರ್ನ್ ಮಾಡ್ತೀಯ ನನ್ನ? ನಾಳೆ ಬೆಳಗಾಗದ್ದು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೊಟ್ಟರೋ ಕಂಪ್ಲೇಂಟ್ ನ ವಾಪಸ್ ತಗೊಂಡ್ಯಾ ಸರಿ, ಇಲ್ಲಾಂದ್ರೆ ಮಗನ ನಾನ್ ನಿನ್ ಬರ್ನ್ ಮಾಡ್ತೀನಿ. ಏನ್ ಹೇಳ್ತೀಯ? ನಾಳೆನೇ ವಾಪಸ್ ತಗೋತೀನಿ. ತಗೋತೀಯಾ?